ಪೆಟ್ರೋಲ್ ಬೆಲೆ ನೂರರ ಗಡಿಮುಟ್ಟಿರುವುದನ್ನು ಖಂಡಿಸಿ ವಿರಾಜಪೇಟೆ ಕಾಂಗ್ರೆಸ್ನಿಂದ ಶುಕ್ರವಾರ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಧಾನ ಪರಿಷತ್ ಸದಸ್ಯ ವೀಣಾ ಅಚ್ಚಯ್ಯ ಸಾಂಕೇತಿಕವಾಗಿ ಕ್ರಿಕೆಟ್ ಆಡುವ ಮೂಲಕ ಕೇಂದ್ರದ ಇಂಧನ ಬೆಲೆ ಏರಿಕೆ ವಿರುದ್ಧ ತಮ್ಮ ಪ್ರತಿಭಟನೆಯನ್ನು ಸೂಚಿಸಿದರು. ನಗರದ ಮಲಬಾರ್ ರಸ್ತೆಯಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕೇಂದ್ರ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಬೆಲೆ ಅಡುಗೆ ಅನಿಲ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯ ವೀಣಾ ಅಚ್ಚಯ್ಯ ಮಾತನಾಡಿ, ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಅವರ ಆದೇಶದಂತೆ ಕೊಡಗು ಜಿಲ್ಲೆಯಾದ್ಯಂತ ಶುಕ್ರವಾರ ನಾವು ಇಂಧನ ಬೆಲೆ ಅಧಿಕವಾಗಿರುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇದ್ದೇವೆ. ಈ ಸರ್ಕಾರಕ್ಕೆ ಕಿಂಚಿತ್ತಾದರೂ ಮಾನ ಮರ್ಯಾದೆ ಇದ್ದರೆ ಈ ಕೂಡಲೇ ಡೀಸೆಲ್, ಪೆಟ್ರೋಲ್ ಹಾಗೂ ಅಡುಗೆ ಇಂಧನದ ಬೆಲೆಯನ್ನು ಇಳಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಜನರೇ ತಕ್ಕ ಪಾಠವನ್ನು ಕಲಿಸುತ್ತಾರೆ. ಜನಸಾಮಾನ್ಯರನ್ನು ಬದುಕಲು ಬಿಡಬೇಕು. ಕೊರೋನಾ ಸಂಕಷ್ಟದ ಸಮಯದಲ್ಲಿ ಅವರನ್ನು ಮತ್ತಷ್ಟು ಹಿಂಸೆ ನೀಡೋದಲ್ಲ. ಕೇಂದ್ರ ರಾಜ್ಯ ಸರ್ಕಾರಗಳು ಇಂಧನ ಬೆಲೆ ಅಧಿಕ ಮಾಡಿ ಜನಸಾಮಾನ್ಯರಿಗೆ ಉತ್ತಮ ಆಡಳಿತ ನೀಡುತ್ತವೆ ಅಂತ ಅಧಿಕಾರಕ್ಕೆ ಬಂದು ಜನಸಾಮಾನ್ಯರನ್ನು ತುಳಿತಾ ಇವೆ. ಕೋವಿಡ್ ಕಳೆದ ಬಳಿಕ ಪ್ರತಿಭಟನೆ ಇನ್ನೂ ತೀವ್ರಗೊಳ್ಳಲಿದೆ. ನಮ್ಮ ಸರ್ಕಾರ ಇರುವಾಗ ಇಂಧನ ಬೆಲೆ 50 ರೂಪಾಯಿ ಇದ್ದರೂ ಬಿಜೆಪಿಯವರು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ರು. ಆದರೆ ಇಂದು 100ರ ಗಡಿ ತಲುಪಿದ್ರೂ ಬಿಜೆಪಿಗರು ಮೌನವಾಗಿದ್ದಾರೆ ಎಂದರು. ಅದೇ ರೀತಿ ಕೊಡಗು ಜಿಲ್ಲೆಯಲ್ಲಿ ಕೂಡ ನಾವು ಮೊನ್ನೆ ಕೊಡಗು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಇವತ್ತು ಎಲ್ಲ ಬ್ಲಾಕ್ಗಳಲ್ಲಿ ಕೂಡ ಇನ್ನೊಂದು ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಯುಪಿಎ ಸರ್ಕಾರ ಇರುವಾಗ ತೈಲ. ನಂತರ ಮಾತನಾಡಿದ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಡ ರಂಜಿಪುಣಚ, ದೇಶದ ಜನ ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಅದರ ಹೊರೆಯೇ ಕಷ್ಟವಾಗಿರುವಾಗ ಕಷ್ಟಗಳ ಮೇಲೆ ಕಷ್ಟಗಳನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅಧಿಕಾರಕ್ಕೆ ಬರುವಾಗ ಅಚ್ಚದಿನ್ ತರ್ತವೆ ಎಂದವರು, ಇದೇನಾ ಇವರ ಅಚ್ಚದಿನ್? ಅಧಿಕಾರ ನಡೆಸಲು ಆಗದಿದ್ದರೆ ಅಧಿಕಾರದಿಂದ ನಿರ್ಗಮಿಸಲಿ ಎಂದರು. ಕೆಪಿಸಿಸಿ ಸಂಯೋಜಕ ಆರ್ಕೆ ಸಲಾಂ ಮಾತನಾಡಿ, ನಮ್ಮ ರಾಷ್ಟ್ರದಲ್ಲಿರುವಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ದರ ಬೇರೆ ಯಾವ ರಾಷ್ಟ್ರಗಳಲ್ಲಿ ಕೂಡ ಇಲ್ಲ. ಆದರೆ ನಮ್ಮ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜನಸಾಮಾನ್ಯರನ್ನು ಕಂಗೆಡಿಸಿದೆ. ಈ ಕೂಡಲೇ ಕೇಂದ್ರ ಸರ್ಕಾರ ಇಂಧನ ಬೆಲೆಯನ್ನು ಇಳಿಸಬೇಕೆಂದರು. ಮತ್ತು ಡೀಸೆಲ್ನ ಬೆಲೆ ಏರಿಕೆ ಸಾರ್ವಜನಿಕ ವಲಯದಲ್ಲಿ ಎಲ್ಲ ರಂಗಗಳಲ್ಲೂ ಕೂಡ ಕಟ್ಟಿದೆ. ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಭಾರತದಲ್ಲಿ ಎನ್ನುವಂಥ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಕೂಡ ಇಲ್ಲ. ನಮಗಿಂತ ಹೀನವಾದಂಥ ಕೆಲವು ನಮ್ಮ ನೆರೆ ರಾಷ್ಟ್ರಗಳಾದಂಥ ಕೆಲವು ರಾಷ್ಟ್ರಗಳಲ್ಲೂ ಕೂಡ ಪೆಟ್ರೋಲ್ ನಮಗಿಂತ ಅರ್ಧ ಬೆಲೆಯಲ್ಲಿ ಆ ದೇಶಗಳಲ್ಲಿ ಸಿಗ್ತಾ ಇದೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಎಲ್ಲ ರಂಗಗಳಲ್ಲೂ ಕೂಡ ಸಾಮಾಜಿಕ ಜನರಿಗೆ ಎಲ್ಲ ರಂಗಗಳು ಕೂಡ ಅದು ಕಟ್ಟಿದೆ. ಅದರಿಂದ ತಕ್ಷಣವೇ ಕೇಂದ್ರ ಸರ್ಕಾರ ಈ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಮನವಿ ಮಾಡ್ತೀವಿ. ನಗರ ಕಾಂಗ್ರೆಸ್ ಅಧ್ಯಕ್ಷ ಜಿ ಮೋಹನ್ ಮಾತನಾಡಿ, ಪೇಮೆಂಟ್ ಭಾಷಣಕಾರರೊಬ್ಬರು ಬಿಜೆಪಿ ಅಧಿಕಾರಕ್ಕೆ ಬಂದರೆ ಚಿನ್ನದ ರಸ್ತೆ, ವಜ್ರದ ತಡೆಗೋಡೆ, 30 ರೂಪಾಯಿಗೆ ಪೆಟ್ರೋಲ್ ಬೆಲೆ ಇಳಿಯಲಿದೆ ಎಂದು ಚುನಾವಣೆಗೆ ಮುನ್ನ ಭಾಷಣ ಬಿಗಿದಿದ್ರು. ಇಂದು ದೇಶದಲ್ಲಿ ಇಂಧನ ಬೆಲೆಯನ್ನು ನೋಡಿದರೆ ಜನಸಾಮಾನ್ಯರು ಹೌಹಾರುವಂತಿದೆ. 70 ವರ್ಷ ಕಾಂಗ್ರೆಸ್ ಏನು ಮಾಡಿದೆ ಅನ್ನೋದಕ್ಕಿಂತ 7 ವರ್ಷದ ಬಿಜೆಪಿ ಸರ್ಕಾರ ಏನು ಮಾಡಿದೆ ಅನ್ನೋದು ಕಾಣ್ತಾ ಇದೆ ಎಂದರು. ಇಂಥ ಕಾಯಿಲೆಗಳು ಬಂದಾಗ ಈ ದೇಶದಲ್ಲಿದ್ದ 70 ವರ್ಷದಿಂದ ಸರ್ಕಾರ ಇದನ್ನು ನಿರಂತರವಾಗಿ ನಿಭಾಯಿಸಿದೆ. ಇದೇನು ಕಾಯಿಲೆಗಳ, ಇದೊಂದು ದೇಶಕ್ಕೆ ಬರೋದಂಥ ಕಾಯಿಲೆಗಳಲ್ಲ. ಆದ್ದರಿಂದ ಇದು ಕೊರೋನಾ ಹೆಸರಿಕೊಂಡು ಇವರು ಕೊಳ್ಳೆ ಹೋಗುವಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆದರೆ ದಯವಿಟ್ಟು ಈ ಬಿಜೆಪಿ ಸರ್ಕಾರ ನನ್ನ ಧಿಕ್ಕಾರದಲ್ಲಿದೆ ಅಂತ ಕಾರಣದಲ್ಲಿ ಧಿಕ್ಕಾರ 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 ಧಿಕ್ಕಾರ.
ಅಧಿಕಾರ ಅಧಿಕಾರ ಬಿಜೆಪಿಗೆ ಅಧಿಕಾರ ಬಳಿಕ ಕೇಂದ್ರ ಸರ್ಕಾರ ಇಂಧನ ಬೆಲೆ 100 ರ ಗಡಿ ಮುಟ್ಟಿಸಿರುವುದನ್ನು ಖಂಡಿಸಲು ಪಟ್ಟಣ ಪಂಚಾಯತ್ ಸದಸ್ಯರಾದ ಪ್ರತಿನಾಥ್ ಚೆಂಡನ್ನು ಎಸೆದರು ವಿಧಾನ ಪರಿಷತ್ ಸದಸ್ಯ ವೀಣಾ ಅಚ್ಚಯ್ಯ ಬ್ಯಾಟಿಂಗ್ ನಡೆಸಿದರು ಜನರಿಗೆ ಇಂಧನ ಬೆಲೆ ಏರಿಕೆ ಕಹಿಯಾಗಿರುವ ಕಾರಣ ಸಿಹಿ ಹಂಚುವ ಮೂಲಕ ವಿಡಂಬನಾತ್ಮಕವಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಯಿತು ಈ ಪ್ರತಿಭಟನೆಗೆ ವಿರಾಜಪೇಟೆ ಡಿವೈಎಸ್ಪಿ ಜಯಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಉಮರ್ ಫಾರೂಕ್ ನಗರ ಯುವ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಡ ರಕ್ಷಿತ್ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಎಂಎಸ್ ಪೂವಯ್ಯ ನರೇಂದ್ರ ಕಾಮತ್ ಶಶಿಧರನ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪೃಥ್ವಿನಾಥ್ ಮೊಹಮ್ಮದ್ ರಫಿ ಅಗಸ್ಟಿನ್ ಬೆಂದಿ ಕಾರ್ಯಕರ್ತರು ಮುಂಚೂಣಿ ಘಟಕದ ಅಧ್ಯಕ್ಷರು ಈ ಸಂದರ್ಭ ಹಾಜರಿದ್ದರು